ಎಸ್ ಫೈನ್ಲಿ ಇಂಡಿಯಾ ಗೆದ್ದಿದೆ ನಾವು ಇಷ್ಟೋ ತನಕ ಆಫೀಸಲ್ಲಿ ಕೂತ್ಕೊಂಡು ಆ ಕಳಿಸ್ಕೊಂಡು ಹನ್ನೊಂದುವರೆ ಆದರೂ ಮನೆಗೆ ಹೋಗದೆ ಬಿಟ್ಕೊಂಡು ಬಿಟ್ಟಂಗೆ ಟಿ ವಿ ನೋಡ್ಕೊಂಡು ಕೂತಿದ್ದೋ ಫೈನಲಿ ಇಷ್ಟೊತ್ತು ನೋಡ್ಕೊಂಡು ಕೂತಿದ್ದಕ್ಕೂ ಸಾರ್ಥಕ ಆಯ್ತು ಇವತ್ತು ವಿಶ್ವಕಪ್ನ ಎರಡನೇ ಮ್ಯಾಚ್ನಲ್ಲಿ ಟೀಮ್ ಇಂಡಿಯಾ ಹಾಲಿ ಚಾಂಪಿಯನ್ ಆಸ್ಟ್ರೇಲಿಯಾನ ಒಡೆದು ಬಡದು ಮಲಗಿಸ್ ಅಂತಲೇ ಹೇಳ್ಬೋದು ಸ್ಟಾರ್ಟಿಂಗ್ ಟಾಸ್ ಗೆದ್ದಾಗಿಂದೂ ಮ್ಯಾಚ್ ಮುಗಿಯುವವರೆಗೂ ಟೀಮ್ ಇಂಡಿಯಾ ಪರ್ಫೆಕ್ಟ್ ಆಗಿ ಆಡ್ಕೊಂಡ್ ಬಂದ್ರು ನಾನು ಈ ಮೂಲಕ ಹೇಳಬೇ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆ ಯಾಕೆಂತ ಹೇಳಿದ್ರೆ ಅಷ್ಟು ಪಕ್ಕ ಆಗಿತ್ತು ಇವತ್ತು ಟೀಮ್ ಇಂಡಿಯಾ ಆಟ ಅವರು ಬ್ಯಾಟಿಂಗಲ್ಲಿ ಆಗಿರ್ಬೋದು ಬೌಲಿಂಗ್ ಬೌಲಿಂಗ್ ಅಲ್ಲಿ ಸ್ವಲ್ಪ ಫೀಲ್ಡಿಂಗ್ ನಲ್ಲಿ ಸ್ವಲ್ಪ ಏರ್ಪೇರಾಯಿತು ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಆದರೂ ಕೂಡ ಅದನ್ನ ಜಾಸ್ತಿ ಕಂಟಿನ್ಯೂ ಮಾಡದೆ ಏನೇನು ತಪ್ಪುಗಳು ಮಾಡಿಕೊಂಡ್ರು ಅದನ್ನೆಲ್ಲ ಬೇಗ ಬೇಗ ತಿದ್ಕೊಂಡು ಸರಿಪಡಿಸ್ಕೊಂಡು ಆಡೋದ್ರ ಮೂಲಕ ಆಸ್ಟ್ರೇಲಿಯಾನ ಹಾಲಿ ಚಾಂಪಿಯನ್ ಬಗ್ಗು ಬಡಿದಿದ್ದಾರೆ ಅಂತ ಹೇಳ್ಬೋದು ಟೀಮ್ ಇಂಡಿಯಾ ಆಸ್ಟ್ರೇಲಿಯಾ ವಿರುದ್ಧ ಮೂವತ್ತ ಆರು ರನ್ಗಳ ಅಮೋಘ ಭರ್ಜರಿ ಅದ್ಭುತವಾದಂಥ ಜಯವನ್ನು ವಿಶ್ವಕಪ್ನಲ್ಲಿ ಸಾಧಿಸಿದೆ ಇದರೊಂದಿಗೆ ಎರಡನೇ ಮ್ಯಾಚ್ ಫಸ್ಟ್ ಮ್ಯಾಚು ಗೆದ್ದಿದ್ವಿ ಸೌತ್ ಆಫ್ರಿಕಾ ವಿರುದ್ಧ ಇವತ್ತು ಆಸ್ಟ್ರೇಲಿಯಾ ವಿರುದ್ಧ ಕೂಡ ನಾವು ಗೆದ್ದಿದ್ವಿ ಹೆಂಗಿತ್ತು ಈ ಮ್ಯಾಚು ಓವರ್ ಆಲ್ ಏನೆಲ್ಲ ಆಯಿತು ಅನ್ನೋದನ್ನ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಇವತ್ತು ಆ್ಯಕ್ಚುಲಿ ಮ್ಯಾಚ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಒಂದಷ್ಟು ತುಂಬ ಐ ವೋಲ್ಟೇಜ್ ಮ್ಯಾಚ್ ಅಂತಲೇ ಯಾಕಂತ ಯಾಕಂತೇಳಿದ್ರೆ ಆಸ್ಟ್ರೇಲಿಯಾ ಮೇಲೆ ವರ್ಲ್ಡ್ ಕಪ್ ಹಿಸ್ಟಿನ ನಾವು ನೋಡೋದಾದ್ರೆ ಆಸ್ಟ್ರೇಲಿಯಾನ ಇಂಡಿಯಾಕ್ಕಿಂತ ಸ್ವಲ್ಪ ಜಾಸ್ತಿ ಮ್ಯಾಚ್ಗಳನ್ನ ಗೆದ್ದು ಟ್ರ್ಯಾಕ್ ರೆಕಾರ್ಡ್ ಚೆನ್ನಾಗಿಟ್ಕೊಂಡಿದ್ರು ಬಟ್ ಆದರೂ ಈ ಸಲ ಟೀಮ್ ಇಂಡಿಯಾ ಸೆಲೆಕ್ಷನ್ ಮಾಡಿದ್ ನೋಡಿ ಅವ್ರಿಗೂ ಸ್ವಲ್ಪ ಭಯ ಇತ್ತು ಆಸ್ಟ್ರೇಲಿಯಾಕ್ಕೆ ಒಂದು ಡೇವಿಡ್ ಡೇವಿಡ್ ವಾರ್ನರ್ ಸ್ಟೀವನ್ ಸ್ಮಿತ್ ಏನಾದ್ರು ಸೇರಿಕೊಂಡಿಲ್ಲ ಅಂತ ಹೇಳಿದ್ರೆ ಆ ಟೀಮ್ ಕತೆ ತುಂಬ ಕಷ್ಟ ಇತ್ತು ಅಂತಲೇ ನಾವು ಹೇಳ್ಬೋದು ಬಟ್ ಫೈನ್ಲಿ ಇಂಡಿಯಾ ಫಸ್ಟ್ ಬ್ಯಾಟಿಂಗ್ ಮಾಡಿ ಶಿಖರ್ ಧವನ್ ಅವರ ಅದ್ಭುತ ಸೆಂಚುರಿ ರೋಹಿತ್ ಶರ್ಮಾ ಅವರ ಅದ್ಭುತ ಹಾಫ್ ಸೆಂಚುರಿ ನಾಯಕ ವಿರಾಟ್ ಕೊಹ್ಲಿ ಅವರ ಅದ್ಭುತ ಹಾಫ್ ಸೆಂಚುರಿ ಈ ಎಲ್ಲ ಹಾಫ್ ಸೆಂಚುರಿ ಸೆಂಚುರಿಗಳ ನೆರವಿನಿಂದ ಇನ್ನೂರ ಐವತ್ಮೂರು ರನ್ಗಳ ಒಂದು ಬೃಹತ್ ಟಾರ್ಗೆಟ್ ನಾವು ಆಸ್ಟ್ರೇಲಿಯಾಗೆ ಕೊಟ್ಟಿದ್ವಿ ಆಸ್ಟ್ರೇಲಿಯಾಗೆ ಕೊಟ್ಟು ನೆಕ್ಸ್ಟ್ ಸೆಕೆಂಡ್ ಸೆಕೆಂಡ್ ಹಾಫ್ ಬ್ಯಾಟಿಂಗ್ನ ಆಸ್ಟ್ರೇಲಿಯಾ ಸ್ಟಾರ್ಟ್ ಮಾಡಿದ್ಮೇಲೆ ಏನು ಸ್ಟಾರ್ಟಿಂಗಿಂದನೂ ಅವರು ನೀಟಾಗಿ ಕೂಲಾಗಿ ಆಡ್ಕೊತ ಬಂದರು ನಾವು ನಾ ನಾವು ನೋಡ್ಬೋದು ಅಬ್ಸರ್ವ್ ಮಾಡ್ಬೋದು ಅಬ್ಸರ್ವ್ ಮಾಡಿದಂಗೆ ಆಸ್ಟ್ರೇಲಿಯಾ ಇಂಡಿಯಾ ಮ್ಯಾಚ್ ಅಲ್ಲಿ ಆಸ್ಟ್ರೇಲಿಯಾ ಬ್ಯಾಟಿಂಗ್ ಅಲ್ಲಿ ಇಂಡಿಯಾ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಏನ್ ಸ್ಟಾರ್ಟ್ ಮಾಡ್ಕೊಂಡು ಬಂದ್ರು ಯಾವ ಸ್ಟ್ರಾಟಜಿ ಮೂಲಕ ನಿಧಾನಕ್ಕೆ ಆಡ್ಕೊಂಡು ಆಮೇಲೆ ಇನ್ನಿಂಗ್ಸ್ ಕಟ್ಕೊಂಡ್ ಬಂದ್ರು ಅದೇ ತರ ಒಂದು ಸ್ಟಾಟಜಿನ ಆಸ್ಟ್ರೇಲಿಯಾದವರು ಕೂಡ ಮಾಡಿದ್ರು ಆಸ್ಟ್ರೇಲಿಯಾದವರು ಫಸ್ಟ್ ಸ್ಟಾರ್ಟಿಂಗ್ ನಿಧಾನಕ್ಕೆ ಸ್ಲೋ ಆಗಿ ಆಡ್ಕೊಳ್ತಾ ಬಂದ್ರು ಆಮೇಲೆ ಆಮೇಲೆ ಅಗ್ರೆಸಿವ್ ಆಗಿ ಆಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಆದ್ರೆ ಒಂದು ವಿಕೆಟ್ಗಳು ಕೂಡ ಉರುಳದೇ ಇರೋ ಇರುವಂತಹ ಈ ಸಂದರ್ಭದಲ್ಲಿ ಆರುನ್ ಫಿಂಚ್ ಅವರು ಗೆ ಬಲಿ ಆಗ್ತಾರೆ ಅದಾದ್ಮೇಲೆ ಡೇವಿಡ್ ವಾರ್ನರ್ ಡೇವಿಡ್ ವಾರ್ನರ್ ಔಟ್ ಆಗ್ತಾರೆ ಆಮೇಲೆ ಹೀಗೆ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಅವರು ಫೆವಿಲಿಯನ್ ಪರೇಡ್ ಮಾಡಿದ್ರು ಅಂತಲೇ ಹೇಳ್ಬೋದು ಆರೋನ್ ಫಿಂಚ್ ಆರನ್ ಫಿಂಚ್ ಮೂವತ್ತಾರು ರನ್ ಗಳಿಸಿ ಬೇಕಾದ್ರೆ ಆಗ್ತಾರೆ ಇನ್ನು ಡೇವಿಡ್ ವಾರ್ನರ್ ಅವರು ಯಜುವೇಂದ್ರ ಚಹಲ್ ಅವರ ಬೋಲಿನಲ್ಲಿ ಕ್ಯಾಚ್ ಕೊಟ್ಟು ನಿರ್ಗಮಿಸ್ತಾರೆ ಇನ್ನು ಉಸ್ಮಾನ್ ಕ್ವಾಜಾ ಗ್ಲೇನ್ ಮ್ಯಾಕ್ಸ್ವೆಲ್ ಸ್ವಲ್ಪ ಸ್ಟಿವನ್ ಸ್ಮಿತ್ ಉಸ್ಮಾನ್ ಕ್ವಾಜಾ ಸ್ವಲ್ಪ ಪ್ರತಿರೋಧ ಕೊಟ್ಟರು ಅಂತಲೇ ಹೇಳ್ಬೋದು ಯಾಕೆ ಅಂತ ಹೇಳಿದ್ರೆ ಸ್ಟೀವನ್ ಸ್ಮಿತ್ ಅವರು ಕನ್ಸ ಮಿಸ್ಟರ್ ಕನ್ಸಿಸ್ಟೆನ್ಸಿ ಅಂತಲೇ ಫೇಮಸ್ ಆಗಿರೋರು ಆಸ್ಟ್ರೇಲಿಯಾ ಟೀಮಲ್ಲಿ ಅವರು ಎಪ್ಪತ್ತು ಬಾಲಿಗೆ ಅರವತ್ತೊಂಬತ್ತು ರನ್ನ ಗಳಿಸಿ ಭುವನೇಶ್ವರ್ ಅವರಿಗೆ ಎಲ್ ಬಿ ಡಬ್ಲ್ಯೂಗೆ ಬಲಿ ಆಗ್ತಾರೆ ಅದಾದಮೇಲೆ ಉಸ್ಮಾ ಉಸ್ಮಾನ್ ಕ್ವಾಜಾ ಏನಿದ್ದಾರೆ ಅವರು ಮೂವತ್ತ

ಜಸ್ಪ್ರೀತ್ ಬುಮ್ರಾ ಅವರಿಗೆ ಅನಾವಶ್ಯಕ ಹೊಡೆತ ಅಂತಲೇ ಹೇಳ್ಬೋದು ನಿಂತ್ಕೊಂಡು ಕರೆಕ್ಟಾಗಿ ಆಡಿದಿದ್ರೆ ಮೋಸ್ಟ್ಲಿ ಔಟ್ ಆಗ್ತಿರಲಿಲ್ಲ ಅನ್ಕೋತೀನಿ ಏನೋ ಮುಂದೆ ಎಲ್ಲ ಬಂದುಬಿಟ್ಟು ಒಂದು ಚಮಕ್ಕಾಟ ಆಡಕ್ಕೆ ಹೋಗ್ಬಿಟ್ಟು ಅವರು ಕೂಡ ಬೋಲ್ಡ್ ಆಗ್ತಾರೆ ಜಸ್ಪ್ರೀತ್ ಬುಮ್ರಾ ಅವರಿಗೆ ಅದಾದಮೇಲೆ ಮ್ಯಾಕ್ಸ್ವೆಲ್ ಸ್ಟೈನಿಸ್ ಅವರೆಲ್ಲ ಒಂದು ಸ್ವಲ್ಪ ಮ್ಯಾಕ್ಸ್ವೆಲ್ ಸ್ವಲ್ಪ ಪ್ರತಿರೋಧ ಒಡ್ಡಿದ್ರು ಕೂಡ ಅವರು ಆಟ ಅವ್ರು ಏನಿದ್ರು ಡೆತ್ ಅವ್ರ ಸ್ಪೆಷಲಿಸ್ಟ್ ಅಂತಲೇ ಹೇಳ್ಕೊಂಡಿದ್ದಾರೆ ಅವರು ಇನ್ನಿಂಗ್ಸ್ನ ಕಟ್ಕೊಂಡು ಹೋಗೋದ್ರಲ್ಲಿ ಇನ್ನಿಂಗ್ಸ್ನ ತಗೊಂಡು ಹೋಗೋದರಲ್ಲಿ ಇವತ್ತು ಕೂಡ ಮ್ಯಾಕ್ಸ್ವೆಲ್ ಅವರು ಎಡುವುದ್ರು ಅಂತಲೇ ಹೇಳ್ಬೋದು ಅದಾದಮೇಲೆ ಸ್ಟ ಮಾರ್ಕಸ್ ಸ್ಟೈನಿಸ್ ಅವರು ಬಂದ ಮೇಲೆ ಸ್ವಲ್ಪ ಅವ್ರ ಮೇಲೆ ಕೂಡ ಒಂದು ಸ್ವಲ್ಪ ಹೋಪ್ ಇತ್ತು ಇತ್ತು ಬಟ್ ಅವರು ಡಕ್ಔಟ್ ಆಗೋದ್ರ ಮೂಲಕ ಅವ್ರ ಮೇಲಿದ್ದ ಹೋಪ್ನ ಆಸ್ಟ್ರೇಲಿಯನ್ಸ್ಗೆ ಅವ್ರ ಮೇಲಿದ್ದ ಹೋಪ್ನ ಕಂಪ್ಲೀಟ್ ಉಳಿಸ್ಬಿಟ್ರೆ ಇನ್ನು ಅಲೆಕ್ಸ್ ಕ್ಯಾರೆ ಅವರು ವಿಕೆಟ್ ಕೀಪರ್ ಆಸ್ಟ್ರೇಲಿಯನ್ ವಿಕೆಟ್ ಕೀಪರ್ ಅಲೆಕ್ಸ್ ಕ್ಯಾರೆ ಅವರು ಕಂಪ್ಲೀಟ್ ಅವ್ರು ಬಂದಾಗಿಂದ ಹಿಡಿದು ಮ್ಯಾಚ್ ಮುಗಿಯವರೆಗೂ ಏಕಾಂಗಿ ಹೋರಾಟ ಅಂತಲೇ ಹೇಳ್ಬೋದು ಮೂವತ್ತೈದು ಬಾಲಿಗೆ ಐವತ್ತೈದು ಒಳ್ಳೆ ಬ್ಯಾಟಿಂಗ್ ಅವರು ಐದು ಫೋರ್ ಒನ್ ಸಿಕ್ಸ್ ದ್ಯಾಟ್ ಸ್ಟ್ರೈಕ್ ರೇಟ್ ಬಂದು ಒನ್ ಫಿಫ್ಟಿ ಸೆವೆನ್ ಪಾಯಿಂಟ್ ಒನ್ ಫೋರ್ ಇತ್ತು ಬಟ್ ಫೈನ್ಲಿ ಟೀಮ್ ಇಂಡಿಯಾದ ಬೌಲರ್ಗಳ ಕರಾರು ವಾಗ್ದಾಳಿ ಟೀಮ್ ಇಂಡಿಯಾ ಬ್ಯಾಟ್ಸ್ಮನ್ಗಳ ಭರ್ಜರಿ ಭಯಂಕರ ಆಟದ ಮುಂದೆ ಆಸ್ಟ್ರೇಲಿಯಾ ಮಂಡಿಯೂರಿದೆ ಅಂತಲೇ ಹೇಳ್ಬೋದು ಇನ್ನು ಟೀಮ್ ಇಂಡಿಯಾ ಬೌಲರ್ಗಳ ಬಗ್ಗೆ ನಾವು ಮಾತಾಡಬೇಕು ಮಾತಾಡಬೇಕು ಭುವನೇಶ್ವರ್ ಕುಮಾರ್ ಓವರ್ ಮಾಡಿ ಐವತ್ತು ರನ್ ನೀಡಿ ಮೂರು ವಿಕೆಟ್ ತಗೊಂಡಿದ್ದಾರೆ ಎಕಾನಮಿ ರೇಟ್ ಫೈವ್ ಗುಡ್ ಎಕಾನಮಿ ರೇಟ್ ಅಂತಲೇ ಹೇಳ್ಬೋದು ಜಸ್ಪ್ರೀತ್ ಬುಮ್ರಾ ಅಷ್ಟೇ ಅವರು ಕೂಡ ಹತ್ತು ಓವರ್ ಮಾಡಿ ಒಂದು ಓವರ್ ಮೇಡಿದ್ ಮಾಡಿ ಅರವತ್ತೊಂದು ರನ್ ನೀಡಿ ಮೂರು ವಿಕೆಟ್ ತಗೊಂಡಿದ್ದಾರೆ ಸಿಕ್ಸ್ ಪಾಯಿಂಟ್ ಒನ್ ಎಕಾನಮಿ ರೇಟ್ ಸ್ವಲ್ಪ ಜಸ್ಪ್ರೀತ್ ಬುಮ್ರಾ ವರ್ಲ್ಡ್ ನಂಬರ್ ಒನ್ ಬೌಲರ್ ಅವರು ಅವ್ರದ್ದು ಸ್ವಲ್ಪ ಎಕಾನಮಿ ರೇಟ್ ಈ ಮ್ಯಾಚಲ್ಲಿ ನೋಡಿದ್ರೆ ಸ್ವಲ್ಪ ಜಾಸ್ತಿ ಆಯಿತು ಸ್ವಲ್ಪ ದುಬಾರಿ ಆದರು ಅಂತಾನೆ ನಾವು ಹೇಳ್ಬೋದು ಇನ್ನು ಯಜುವೇಂದ್ರ ಯಜುವೇಂದರ್ ಚಹಲ್ ಎಂದಿನಂತೆ ಯಜುವೇಂದ್ರ ಚಹಲ್ ಅವರು ತಮ್ಮ ಕಮಾಲ್ ತಮ್ಮ ಕೈಚಳಕತ್ವ ತೋರಿಸಿದ್ದಾರೆ ಏನು ಟೀಮ್ ಇಂಡಿಯಾಗೆ ಯಾವಾಗ ಅವಶ್ಯಕತೆ ಇರುತ್ತೆ ಯಾವಾಗ ವಿಕೆಟ್ ಬೇಕಿರುತ್ತೆ ಅವಾಗ ಅವರು ವಿಕೆಟ್ನ ಕವಳಿಸಿದ್ರಲ್ಲಿ ಫೇಮಸ್ ಅಂತಾನೆ ಮೊದಲಿಂದನೂ ಆಗಿತ್ತು ಇವತ್ತು ಕೂಡ ಅವರ ಮೇಲೆ ನಂಬಿಕೆಯನ್ನು ಚಹಲ್ ಉಳಿಸ್ಕೊಂಡಿದ್ದಾರೆ ಹತ್ತು ಓವರ್ ಮಾಡಿ ಅರವತ್ತೆರಡು ರನ್ ಎರಡು ವಿಕೆಟ್ನ ಚಹಲ್ ಅವರು ಕಬಳಿಸಿದ್ದಾರೆ ಅವ್ರದ್ದು ಎಕಾನಮಿ ಸಿಕ್ಸ್ ಪಾಯಿಂಟ್ ಇದೆ ಫೈನಲಿ ಭಾರತ ತಂಡ ಆಸ್ಟ್ರೇಲಿಯಾ ವಿರುದ್ಧ ಗೆಲ್ಲೋ ಮೂಲಕ ವಿಶ್ವಕಪ್ ಟೂರ್ನಮೆಂಟ್ ನಲ್ಲಿ ಎರಡನೇ ಗೆಲುವನ್ನ ತನ್ನದಾಗಿಸಿಕೊಂಡಿದೆ ನಮಗೆ ಕೂಡ ಕೊಟ್ಟಿದೆ ಭಾರತೀಯರಿಗೆ ಒಂದು ಗೆಲುವಿನ ಸಿಹಿಯನ್ನು ಕೊಟ್ಟಿದೆ ಹೀಗೆ ಮುಂದಿನ ಎಲ್ಲ ಮ್ಯಾಚ್ಗಳಲ್ಲೂ ಆಸ್ಟ್ರೇಲಿಯಾ ಆಸ್ಟ್ರೇಲಿಯಾದ ಮೇಲೆ ಆಡಿದಂತೆ ಆಸ್ಟ್ರೇಲಿಯಾದ ಮೇಲೆ ಗೆದ್ದಂತೆ ಭಾರತ ತಂಡ ಆಡಲಿ ಗೆಲ್ಲಿ ವಿಶ್ವಕಪ್ನ ಇಂಗ್ಲೆಂಡಿಂದ ಇಂಡಿಯಾಕ್ಕೆ ತೊಗೊಂಬರಲಿ ಅಂತ ನಾನು ನಿಮ್ಮ ಮೂಲಕ ವಿಶ್ ಮಾಡ್ತೀನಿ ಒನ್ಸ್ ಅಗೇನ್ ಆಲ್ ದಿ ಬೆಸ್ಟ್ ಟೀಮ್ ಇಂಡಿಯಾ ನಿಮಗೆ ಇನ್ನು ಫ್ಯೂಚರಲ್ಲಿ ಯಾವ ಯಾವೆಲ್ಲ ಮ್ಯಾಚ್ಗಳೇ ಎಲ್ಲ ಮ್ಯಾಚ್ಗಳದ್ದು ಹೀಗೆ ಆಡಿ ಅಂತ ಕೇಳ್ಕೊತಾ ನಾನು ನಿಮ್ಮ ಮಾತನ್ನ ಮುಗಿಸ್ತೀನಿ ಭಾನುವಾರ ಬೇರೆ ಟೈಮು ಹನ್ನೊಂದುವರೆ ಆಯಿತು ಎಲ್ಲ ಲೈಟಾಗಿ ಬಿರಿಯಾನಿ ಗಿರಿಯಾಣಿ ತಿನ್ಕೊಂಡು ಆರಾಮಾಗಿ ಮಾಡ್ಕೊಳ್ತೀನಿ ಗುಡ್ ನೈಟ್